ನೀವು ಮಾಡೋವಾಗ, ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ, ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ. ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ, ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ. ನೀವು ಸೀದಾ ಮನೆ ಕೊಟ್ಟು ಹೋಗ್ತೀರಾ. ಇದೆಲ್ಲ ಬೇಡ. ನಾವು ಅಲ್ಲಿ ಬಂದಿದ್ದೀರಿ, ನೀವು, ನಾನು 4 ಸರಿ ಮಂತ್ರಿ ಆಗಿದ್ದೀನಿ, ನಾನು ನೋಡಿದ್ದೀನಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆಲ್ಲ ನಾನು ಹೇಳೋದು ನೋಡಿ, 10 ಸೀಟ್ ಇದೆ. ಮಾದೇವಪ್ಪನವರೇ ಆತ್ಮಸಾಕ್ಷಿ ಹೇಳಿ, 10 ಸೀಟ್ ಇದೆ. 1/3 ಅಂದ್ರೂ 4 ಜನ ಇರ್ಬೇಕು ಇಲ್ಲಿ. 1/3 ಅಂದ್ರೆ 4 ಜನ. ಸೆಕೆಂಡ್ ನೋಡಿ, ಸೆಕೆಂಡ್ ನೋಡಿ, 15 ಏನೋ ಇದೆ. ಒಬ್ಬೊಬ್ರು ಈಗ ಬಂದ್ರು ನಮ್ಮ ಇವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಒಬ್ಬರು. ಫಸ್ಟ್ ರೋ ನಲ್ಲೂ ನೋ, ಒನ್ಲಿ ನಾನೊಬ್ಬನೇ, ನಾನೊಬ್ಬನೇ. ಹಾಡೈತೆ ಯಾವುದೋ ಒಂದು ಹಾಡು, ನಾನೊಬ್ಬನೇ ನಾನೊಬ್ಬನೇ ಅಂತ ಈಶ್ವರ್ ಅಂದ್ರು. ಮಾದೇವಪ್ಪ ಕೂತಿದ್ರೆ ಅದರಿಂದ ಸರಿ ಅಲ್ಲ, ಇದು ಒಳ್ಳೇದಲ್ಲ. ಅದರಿಂದ ನಾವು ಅಪೀಲ್ ಮಾಡ್ತಾ ಇದ್ದೀರಾ, ನಮ್ಗೆ 10 ಗಂಟೆ ಕರೆದಿದ್ದು, ಇವಾಗ 11 ಗಂಟೆ, ನಮ್ಗೆ 9:45 ಬರ ಕೇಳಿದ್ರಿ. ನೀವು ಹೇಳ್ದಾಗ ಹೇಗಿತ್ತು, ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅರಣ್ಯ ಸಚಿವರು ಮಾತ್ರ. ಎರಡನೇ ರೋಗ ಒಬ್ರು ಕೂತ್ಕೊಂಡ್ರು, ಅವ್ರು ಅವಾಗ್ಲಿಂದ ವೆಂಕಟೇಶ್ ಲಪ್ಪು ಹೋಗಕ್ಕಾಗಲ್ಲ ಅಂತ ಎಷ್ಟು ಹತಾಶೆ ತರ ತೋರಿಸ್ತೀರಾ, ಮೆಂಬರ್ಸ್ ಕರ್ಕೊಂಡ್ ಬರಕೋ ಆಗೋದಿಲ್ಲ ಅಂತ ಅಷ್ಟೇ ಹತಾಶೆ ತೋರಿಸ್ತಾ ಇದ್ದೀರಾ. ಸದನ ನಡೆಯೋದು ಹೇಗೆ? ನಾವು ಬಂದು ನಾವು ಕೋರಂ ಕೊಟ್ಟು ನಾವು ನಡೆಸಬೇಕು, ಅವರು ಮಿನಿಸ್ಟರ್ ಬರಲ್ಲ, ಉತ್ತರ ಯಾರು ಕೊಡ್ತಾರೆ, ಯಾರು ಕೇಳ್ತಾರೆ? ಈಗಾದ್ರೂ ಸ್ವಾಮಿ ಒಂದು ಏನ ಕಳಿಸಿ, ಕಳಿಸ್ರಿ ಸಚಿವರನ್ನ. ವಾಟ್ ಇಸ್ ಹ್ಯಾಪನ್ ಟು ದೇಮ್? ಅಲ್ಲ, ಮುಖ್ಯಮಂತ್ರಿನೇ ಬರಬೇಕು ಅಂತಲ್ಲ, ಬಂದ್ರೆ ಒಳ್ಳೇದು, ಬಂದ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಸಂಬಂಧಪಟ್ಟಿಂದ ಇಲ್ಲ, ಅಟ್ಲೀಸ್ಟ್ ಸೀನಿಯರ್ ಸರ್ ಇಬ್ಬರು, 3 ಜನ ಕೂತ್ರೆ ಸಾಕು ನಮ್ಗೆ ಮಾತಾಡಕ್ಕೆ. ಇಲ್ಲ ಖಾಲಿ ಚೇರ್ ಮಾತಾಡಿದ್ರೆ ಏನು ಉಪಯೋಗ? ಅವರು ಮಾಸ್ಟರ್ ಶುರು ಮಾಡಿ ನೋಟ್ ಮಾಡ್ಕೊಳ್ತೀವಿ. ಕೋವಿಡ್ ಟೈಮ್